ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು ಜಾತಿ ಜನಗಣತಿ ವರದಿ ಜಾರಿ ವಿಚಾರವಾಗಿ ವೆಂಕಟೇಶ್ವರ ಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಅದು ಸರಿಯಲ್ಲ ಅಂತ ವ್ಯತಿರಿಕ್ತವಾಗಿ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಡಕಿದೆ. ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರೊಂದು ಮಾತಾಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರೊಂದು ಮಾತಾಡ್ತಾರೆ. ಇದು ಅವ್ರ ಪಾರ್ಟಿಯಲ್ಲಿ ಇರುವಂತ ಒಡಕು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವ್ರ ಪಾರ್ಟಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅವರು ಈ ಜಾತಿ ಗಣತಿ ಬಗ್ಗೆ ಅವರದೊಂದು ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಪ್ರತಿಯೊಂದು ನಿರ್ಧಾರದ ಹಿಂದೆನೂ ಕೂಡ ಒಡಕು ಕಾಣ್ತಾ ಇದೆ. ಅದರಿಂದ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆಯಾಗಿದೆ.